ನಮಸ್ತೆ ಗೆಳೆಯರೇ, ಕರೆಂಟ್ ಅಫೇರ್ಸ್ ಹೆಂಗೆ ನಡೀತಾ ಇದೆ ಕರ್ನಾಟಕದಲ್ಲಿ ಅಂದರೆ ದೇವಜಾಗೃತಿ ಅಂತ ಕರೀತಾರೆ. ಭಗವಂತ ನಾವು ಎದ್ದಾಗ ಭಗವಂತ ಮಲಗಿರ್ತಾನಂತೆ, ನಾವು ಮಲಗಿದಾಗ ಭಗವಂತ ಎದ್ದಿರ್ತಾನಂತೆ. ದೇವ ಜಾಗೃತಿ ಅಂದರೆ ಒಂದ್ರ ಮೇಲೊಂದು ಎಲ್ಲ ಆಚೆ ಬರ್ತಾ ಇದೆ ಪ್ರತಿಯೊಬ್ಬರದು. ಹಿಂಗೆ ಹಿಂದೆ ತುಂಬ ನಡೆದಿದೆ ಅಂತ ಅನ್ಸತ್ತೆ, ಅನ್ಸತ್ತೇನು ನಿಜವಾಗ್ಲೂ, ಆದರೆ ಆವಾಗ ದಾಖಲೆಗಳು ಇರ್ತಿರ್ಲಿಲ್ಲ, ಮೀಡಿಯಾ ಇರ್ತಿರ್ಲಿಲ್ಲ. ಈ ಎಲೆಕ್ಟ್ರಾನಿಕ್ ಒಂದು ಪವರ್ ನೋಡಿ, ಬ್ಲ್ಯಾಕ್ ಚೈನ್ ಅಂತ ನಾವು ನಮ್ಮನ್ನ ನೆರಳಿನಂತೆ ಫಾಲೋ ಮಾಡ್ತಾ ಇದೆ ಎಲೆಕ್ಟ್ರಾನಿಕ್ಸ್. ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಹಂಗೆ ಈ ಟ್ರ್ಯಾಪ್ಗೆ ಸಿಕ್ಕಿದ ಕೀಟಗಳಂತೆ ಟಕ 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 ಬೀಳ್ತಾ ಇದ್ದಾರೆ. ರಾವಣ್ಣನ ಮನೆಯವರೆಲ್ಲ ಕುಟುಂಬ ಪರಿವಾರ ಸಮೇತನಾಗಿ ಜೈಲಿಗೆ ಹೋಗುವಂಗಾಗ್ತಾ ಇದೆ. ಅವನೊಬ್ಬ ಉಳಿದಿದ್ದ, ಅವನದೂ ಬಣ್ಣ ಬಯಲು. ಮೋಸ್ಟ್ಲಿ ಅವರು ಪರಪರಪರ ಅಗ್ರಹಾರದಲ್ಲಿ ಕಾರ್ನರ್ ಸೈಟ್ ಹುಡುಕಿ ಅಲ್ಲೇ ಮನೆ ಮಾಡಿಬಿಡೋದು ಪರ್ಮನೆಂಟಾಗಿ ಒಳ್ಳೆಯದು. ಅಥವಾ ಅವರ ಮನೆಯೇ ಹಾಸನದಲ್ಲಿ ಜೈಲಾಗಿ ಕನ್ವರ್ಟ್ ಮಾಡಿ ಅಲ್ಲಿ ಇಲ್ಲದ ಜೈಲನ್ನ ನಿಲ್ಲುವ ಹಾಗೆ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಕರ್ನಾಟಕದ ಆಗುಹೋಗುಗಳು, ಮಾಡಿದ್ದುಣ್ಣು ಮಹಾರಾಯ. ಭ್ರಷ್ಟಾಚಾರದ ರಾಜಕಾರಣಿಗಳು ಅಧಿಕಾರಿಗಳಿಗೆ ಅಹೋರಾತ್ರ ಅಂತೂ ಮನೆ ಮನೆಯಲ್ಲಿ ನೋಡ್ಕೊಂಡು ಬಂದಿದ್ದಾನೆ ಭ್ರಷ್ಟಾಚಾರದ ಎಫೆಕ್ಟ್ ಏನು ಅಂತ. ಅದಕ್ಕೆ ಈ ರೀತಿ ಸಿಂಪಲ್ ಆಗಿ ಬದುಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಹೋರಾತ್ರ. ಯಾಕಂದ್ರೆ ನೋಡ್ಬಿಟ್ಟ ಯಾವುದ್ರ ಪರಿಣಾಮ ಏನಾಗುತ್ತೆ, ಎಂಥ ಎಂಥ IAS ಆಫೀಸರ್ಸ್ ಹೇಗೆ ಬದುಕಿದ್ರು, ಅವರು ಮಾಡಿರೋದನ್ನ ಹೇಗೆ ಅನುಭವಿಸಿದ್ರು. ಸಂತರನೇ ಬಿಡಲಿಲ್ಲ ಆಶಾರಾಮು, ಸಂತರ ಹೆಸರಲ್ಲಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಿದ್ದು. ವೆರಿ ಇಂಟ್ರೆಸ್ಟಿಂಗ್. ರಾಜಕಾರಣಿಗಳು ಇನ್ನಾದರೂ ಕಲಿಬೇಕು, ಕೆಟ್ಟ ಹಣದಿಂದ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ ಅನ್ನೋದಕ್ಕೆ ಈ ರಜ್ವಲ್ಲು, ನೂರಜ್ಜು ಇವರೇ ಬ್ಯೂಟಿಫುಲ್ ಎಕ್ಸಾಂಪಲ್. ಇಂಥ ಮಕ್ಕಳು ಹುಟ್ಟೋದಾದರೆ 14 ತಲೆಮಾರುಗಳಿಗಾಗುವಷ್ಟು 14,000 ಕೋಟಿಯ ಆಸ್ತಿ ಖತಂ. ಈ ರೀತಿ ದೋಚಿದ ಆಸ್ತಿ ವೀರ್ಯ ದೋಚತ್ತೆ, ವಂಶ ನಿರ್ವಂಶ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ತಲೆ ಎತ್ತಿ ಬದುಕದಂಗೆ ಆಗಿದೆ ಸಮಾಜದಲ್ಲಿ. ಹಿರಿಯ ತಲೆಯ ಎದುರುಗಡೆ ಕುಟುಂಬ ಕೊಚ್ಚಿಕೊಂಡು ಹೋಗ್ತಾ ಇದೆ ಇವತ್ತು. ಅದು ಬಿಡಿ, ಇನ್ನು ಆರಕ್ಷಕರಿಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಟ್ರಯಾಂಗ್ಯುಲರ್ ಸ್ಯಾಂಡ್ವಿಚ್ ಇರುತ್ತೆ ಪರಿಸ್ಥಿತಿ. ಏನಂದರೆ ಪೊಲಿಟಿಕಲ್ ಇನ್ಫ್ಲೂಯೆನ್ಸು, ಬ್ರೈಬಲ್ ಫೋರ್ಸು ಅಂದರೆ ಲಂಚ ಕೊಡುವಂತಹ ಪ್ರೆಷರ್, ಅಂದರೆ ಮನಸ್ಸಿನ ಆಸೆಗಳಿಗೆ ಆಯಾಮ ಅದು ತಣಿಸೋದು. ಎಂಥ ಕೇಸ್ ಆದರೂ ದುಡ್ಡು ಕೊಟ್ಟು ಸಾಲ್ವ್ ಮಾಡೋಣ ಅಂತ. ಅದಕ್ಕೆ ದರ್ಶನ್ ಏನು ಮಾಡ್ದ, 30 ಲಕ್ಷ ಅರೇಂಜ್ ಮಾಡ್ದ ಪೊಲೀಸ್ ಮ್ಯಾನೇಜ್ಮೆಂಟ್ಗೆ, ಲಾಯರ್ ಮ್ಯಾನೇಜ್ಮೆಂಟ್ಗೆ ಅಂತ. ಅದಕ್ಕೆ ಆರಾಮಾಗಿ ಹೆಣ ಸಿಗದಂಗೆ ಮಾಡೋದಕ್ಕೆ ಈ ಹೆಣ ಎಲ್ಲಾದರೂ ಬಿಸಾಕ್ರು, ನೀವು ಸಿಕ್ಕಿದ್ರು ಸಿಗದಿದ್ರು ಹಣದಿಂದ ಆಗತ್ತೆ, ನಾನು ಫೋನುಗಳಲ್ಲಿ ಇನ್ಫ್ಲೂಯೆನ್ಸು ಮಾಡಿಸ್ತೀನಿ, 2 ಮ್ಯಾನೇಜ್ಮೆಂಟ್ಸ್ ಆಯಿತು. ಇನ್ನೊಂದು ಆರಕ್ಷಕರ ಅಜ್ಞಾನದಿಂದ ಮೂರನೇ ಮ್ಯಾನೇಜ್ಮೆಂಟ್, ಅದು ಮೂರನೇದು. ಆರಕ್ಷಕರು ಅಜ್ಞಾನದಿಂದ ತಾವೇ ಕರ್ತವ್ಯ ದ್ರೋಹ ಮಾಡಿ ಸಿಕ್ಕಾಕೊಳ್ಳೋದು. ಆದರೆ ಅಚ್ಚರಿಯೇನೋ ಎಂಬಂತೆ ಈ ಆರಕ್ಷಕರು ಯಾರು ದರ್ಶನ್ ಕೇಸ್ನ ಹ್ಯಾಂಡಲ್ ಮಾಡ್ತಾರೋ
ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಅವರಿಗೆ ಆ ಸ್ವಾತಂತ್ರ್ಯ ಕೊಟ್ಟಂತಹ ಅಡ್ಮಿನಿಸ್ಟ್ರೇಷನ್ಗೂ ಅಹೋರಾತ್ರನ ಶಿರಸಾಷ್ಟಾಂಗ ನಮಸ್ಕಾರಗಳು. ಯಾಕಂದರೆ ಈ ಮೂರು ವಿಚಾರಗಳಿಗೆ ಬಗ್ಗಿ ಹೋಗಿತ್ತು ಯಡಿಯೂರಪ್ಪನ ಕಾಲದ ಬೊಮ್ಮಾಯಿಯ ಕೆಳಗಿನ ಆರಕ್ಷಕ ಠಾಣೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಅಂದು ಇನ್ಫ್ಲೂಯೆನ್ಸ್ ಅಂದು. ಇವತ್ತು ದರ್ಶನ್ ಕೊಟ್ಟಂಗೆ ಆವತ್ತು ಜಾಕ್ ಮಂಜಾ ಬಂದು ಹೇಗೆ ಬಿಡಿಸ್ಕೊಂಡೋದ, ದರ್ಶನ್ ಕೇಸಲ್ಲಿ ಎಲ್ಲ ಫೋನುಗಳನ್ನು ಸೀಸ್ ಮಾಡಿದರು, ಅದರೊಳಗಿರೋ ಎಲ್ಲ ಮೆಟೀರಿಯಲ್ಲು ತಗೊಂಡ್ರು, ಕುಡಿತದ ಟೆಸ್ಟ್ ಆಯಿತು. ಆದರೆ ನಮ್ಮ ವಿಚಾರದಲ್ಲಿ ಕುಡಿತದ ಟೆಸ್ಟೂ ಮಾಡಲಿಲ್ಲ, ಮೊಬೈಲ್ಗಳನ್ನು ಸೀಸ್ ಮಾಡಲಿಲ್ಲ, ವೆಪನ್ಸನ್ನು ಕೂಡ ಮಹಜರ್ ಮಾಡಿರೋದನ್ನು ಆ ಮನೋಜ್ ಬದಲಾಯಿಸ್ಬಿಟ್ಟ. ನಾವು ನಡೆದ ಒಂದು ನಮ್ಮ ಅದೃಷ್ಟ ಏನು ಅಂದರೆ ಲೈವ್ ಅಟ್ಯಾಕ್ ಫುಲ್ನ ಲೈವ್ ಮಾಡಿಟ್ಕೊಂಡ್ವಿ. ಅದನ್ನು ಕರ್ನಾಟಕ ಎಲ್ಲ ನೋಡಿತು. ಅದೇ ಕೋರ್ಟಿಗೆ ಇವತ್ತು ಒಳ್ಳೆ ಸಾಕ್ಷಿ ಆಗತ್ತೆ. ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ನಾವೊಂದು ಪೆನ್ ಡ್ರೈವಲ್ಲಿ ಹಾಕಿ ಅದನ್ನು ರಿಜಿಸ್ಟರ್ ಮಾಡಿ ಅದನ್ನು ಸೀಲ್ ಹಾಕಿ ಮೊಹಜರಲ್ಲಿ ಕೊಟ್ಟಿದ್ವಿ. ಆದರೆ ಮನೋಜ್ ಮಹಾಶಯ ಜನಾರ್ದನನ ನೆರಳಿನಲ್ಲಿ ಹಣದ ಆಸೆ ಮತ್ತು ಇನ್ಫ್ಲೂಯೆನ್ಸ್ಗೂ ಗೊತ್ತಿಲ್ಲ, ಆ ಮೂರು ಸ್ಯಾಂಡ್ವಿಚ್ಗಳು ಒಟ್ಟಿಗೆ ಆಗಿದೆಯೋ ಗೊತ್ತಿಲ್ಲ, ಅಜ್ಞಾನದಿಂದ ಆ ಸಿ ಡಿ ಎಲ್ ಕೂಡ ಏನೂ ಇರಲಿಲ್ಲ, ಆ ಪೆನ್ ಡ್ರೈವ್ ಖಾಲಿ ಖಾಲಿ. ನೋಡಿದಾಗ ಆಸೆ, ಅದು ಯಾವ ಧೈರ್ಯದ ಮೇಲೆ ಕೋರ್ಟಿಗೆ ಖಾಲಿ ಪೆನ್ ಡ್ರೈವ್ ಕೊಟ್ಟರಿವರು? ಅದೃಷ್ಟವಶಾತ್ ಗೊತ್ತಾದ ತಕ್ಷಣ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ತುಂಬ ತುಂಬ ಆಗ್ರಹವನ್ನು ವ್ಯಕ್ತಪಡಿಸಿದಾಗ ಆ ವೆಪನ್ಸ್ ಏನೋ ಸಿಕ್ತು, ಆದರೆ ಪೆನ್ ಡ್ರೈವ್ ತಪ್ಪಾಯಿತು ನಮ್ಮದು, ನೀವು ಮತ್ತೆ ಕೊಡಿ ಅಂತ ಮತ್ತೆ ಇಡಿಸ್ಕೊಂಡಿದ್ದಾರೆ. ಇವಾಗ ಹೇಳಿ ನೀವು, ಈ ಮಾನ್ಯ ಸರ್ಕಾರ, ಇಂದಿನ ಆರಕ್ಷಕರು ಕಿಚ್ಚ ಸುದೀಪನ ಆ ಕೇಸನ್ನು ಮತ್ತೆ ಪರಿಗಣಿಸಬೇಕು. ಯಾಕಂದರೆ ಆವತ್ತು ಇದೇ ರೇಣುಕಾ ಸ್ವಾಮಿಯ ಹತ್ಯೆಯ ಥರ ನಮ್ಮ ಮನೆಯಲ್ಲಿ ಎರಡು ಮೂರು ಹೆಣ ಆದರೂ ಬೆಳೆದಿತ್ತು ಇವರ ಒಂದು ದಾಂಧಲೆಗೆ, ಕುಡಿತದ ದಾಂಧಲೆಗೆ. ನವೀನ್ ಗೌಡ ಅವನ ಹಿಡಿತದಲ್ಲೇ ಅವನ ಅನುಯಾಯಿಗಳಿರಲಿಲ್ಲ, ರಾಡ್ಗಳು ತಗೊಂಡು ಹೊಡೆಯೋದು, ಕಲ್ಲು ತಗೊಂಡು ಹೊಡೆಯೋದು, ಬಾಯಿಗೆ ಬಂದಂಗೆ ಬೈಯೋದು, ಹೆಣ್ಣು ಮಕ್ಕಳ ಮುಂದೆ ಹೆಣ್ಣ ನಿಂದನೆ ಮಾಡೋದು. ಅವನು ಸಂತೋಷ್ ರೆಡ್ಡಿ ಎನ್ನುವ ವಿಕೃತ ಕಾಮಿ ಕೂಡ ಅದರಲ್ಲಿದ್ದ, ಅವನೊಬ್ಬ ವಿಕೃತ ಕಾಮಿ. ಅವನು ಆತನ ಮಡದಿ ಕೂಡ ತುಂಬ ಕೋರ್ಟಲ್ಲಿ ನೊಂದು ಆ ಕೇಸಲ್ಲಿ ಬೆಂದು ಹೋಗಿತ್ತು ಆ ಮಗು ಪಾಪ. ಅವನು ಕೂಡ ಬಂದಿದ್ದ, ಅವನ ಅನುಯಾಯಿಗಳು ಇವರೆಲ್ಲ ಬಂದಿರುವಾಗ ಈಗ ತಪ್ಪಿಸ್ಕೊಂಡ್ವೇನೋ ಅಂತ ಅವನು ಕುಣಿತಾ ಇದ್ದಾನೆ. ದರ್ಶನ್ ಇರೋ ಜೈಲಲ್ಲಿ ಇರಬೇಕಾಗಿತ್ತು ಕಿಚ್ಚ ಸುದೀಪ. ಅವನ ಕಾನ್ಸ್ಪಿರಸಿ ಅವತ್ತು ಆ ಹುಡುಗರೆಲ್ಲ ಮೊಬೈಲ್ ಸೀಸ್ ಮಾಡಿ ಗೊತ್ತಾಗ್ತಿತ್ತು ಅವನು ಹೇಗೆ ಇವ್ರನ್ನ ಮಾತಾಡಿದ್ದಾನೆ ಅಂತ. ಇವಾಗ ಮುಚ್ಚಿ ಹೋಗಿದ್ದಾನೆ. ಇದು ಎಲ್ಲ ಸಾಕ್ಷಿಗಳ ನಾಶದ ಕೇಸಲ್ಲಿ ಜನಾರ್ದನ್ನು, ಮನೋಜು, ಮತ್ತು ಜಾಕ್ ಮಂಜಾ, ಸುದೀಪು, ಕಿಚ್ಚ ಸುದೀಪು, ಈ ಎಲ್ಲ ಆರೋಪಿಗಳು 35 ಜನ, ಅದರಲ್ಲಿ ಬರೀ 13 ಜನನ ಹಾಕಿದ್ದಾರೆ. ಇವರೆಲ್ಲ ಆ ಪ್ಲ್ಯಾನ್ ಹೇಗೆ ಮಾಡಿದ್ರು, ಅಹೋರಾತ್ರನ ಮನೆಗೆ ನುಗ್ಗಿ ಹೊಡೆಯೋ ಪ್ಲ್ಯಾನ್ ಮಾಡಿದರು, ಆ ಪಿತೂರಿ ಅಂತಾರೆ ಕಾನ್ಸ್ಪಿರಸಿ ಅಂದರೆ, ಅದನ್ನೆಲ್ಲ ಗಮನಿಸಬೇಕು. ಇಲ್ಲಾಂದರೆ ಮುಂದೊಂದು ದಿನ ಇದೇ ಕಿಚ್ಚ ಸುದೀಪ್ ಅಭಿಮಾನಿಗಳ ಕೈಯಲ್ಲಿ ಕಿಚ್ಚ ಸುದೀಪ್. ದರ್ಶನ್ಗಿಂತ ಅವನು ಸ್ವಲ್ಪ ಡಬಲ್ ಸ್ಮಾರ್ಟ್ ಇದ್ದಾನೆ. ದರ್ಶನ್ ತಾನೇ ಕೊಲೆಯಲ್ಲಿ ಇನ್ವಾಲ್ವ್ ಆಗಿ ಅವ್ರ ಜೊತೆ ಸಿಕ್ಕಾಕೊಂಡ್ರೆ ಕಿಚ್ಚಾಸ್ ಮತ್ತೆ ಅವ್ರನ್ನ ಮುಂದೆ ತಳ್ಳಿ ಅವ್ರನ್ನ ಜೈಲಿಗೆ ತಳ್ಳಿ ತಾನು ಸೇಫ್ ಆಗೋಕೆ ನೋಡ್ದ. ಕಿಚ್ಚ ಸುದೀಪ್ ಹಂಗಲ್ಲ, ಅವನು ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿ ಅವ್ರನ್ನೇ ಸಿಕ್ಕಾಕ್ಸಿ ಕೋರ್ಟ್ ಹತ್ರನೂ ಸುಳ್ಳಿಲಿಲ್ಲ, ಎಲ್ಲೂ ಸುಳ್ಳಿಲಿಲ್ಲ. ಅವನು ಊಸುರು ಒಳ್ಳೆಯವನು,
ಇವಾಗ ಹೇಳಿ, ನೀವೇ ಹೇಳಿ, ಈ ಈ ವಿಚಾರದಲ್ಲಿ ಇಂಥ ಅನಾಹುತಗಳಾಗಬಾರ್ದು ಅಂದರೆ ದರ್ಶನ್ ಥರನೇ ಇನ್ನೊಂದು ಗ್ಯಾಂಗ್ ಇದೆ, ಅದು ಕಿಚ್ಚ ಸುದೀಪನ ಗ್ಯಾಂಗು. ನಿಮಗೆ ಕೆಲವು ಅಹೋರಾತ್ರದಲ್ಲಿ ಆಡಿಯೋಗಳಿದೆ ನೋಡಿ, ಡೈರೆಕ್ಟ್ ಥ್ರೆಟ್ ಅವ್ರ ಹತ್ರ, ನಿನ್ನ ಕೊಲೆ ಮಾಡ್ತೀನಿ ನಾನು ಅನ್ನೋದು, ಇನ್ನೊಬ್ಬ ಚಾಕು ಹಾಕ್ತೀನಿ, ಕಿಚ್ಚ ಸುದೀಪನ ಮನೆ ಮುಂದೆನೆ ನಿನ್ನ ನಿಂತಲ್ಲೇ ಸಿಗೀತೀನಿ ಅನ್ನೋದು, ಇವೆಲ್ಲ ಇದ್ರೂ ಕೂಡ ಆ ಮಾಮಣ್ಣ ಬೊಮ್ಮಣ್ಣನ ದೆಸೆಯಿಂದ ಅವನನ್ನು ಯಾರೂ ಹಿಡಿಯಲಾಗಲಿಲ್ಲ. ಈಗಲಾದರೂ ನಮ್ಮ ಸ್ವಚ್ಛ ಚಾರಿತ್ರ್ಯ ಉಳ್ಳ ಈ ಸರ್ಕಾರ ತನ್ನ ಪವಿತ್ರತೆಯನ್ನು ಕಾಪಾಡಿಕೊಳ್ಳಕ್ಕೆ ಮತ್ತೆ ಇದರಲ್ಲಿ ಅದಕ್ಕೆ ಲೀಡರ್ ಚೆನ್ನಾಗಿರಬೇಕು ಅನ್ನೋದು. ನೋಡಿ, ಸೆಂಟ್ರಲಲ್ಲಿ ಏನೇ ಇರ್ಬೋದು, ಪವಿತ್ರವಾಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಸೋತು ಹೋಯಿತು. ಎಲ್ಲ ಭ್ರಷ್ಟ 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 ಆಗಿ ಇವಾಗ ನೋಡಿ ಹೆಂಗೆ ನಡೀತಾ ಇದೆ ವ್ಯವಹಾರ. ಇವ ದಿನಕ್ಕೊಬ್ಬೊಬ್ಬರು ಸಿಕ್ಕಾಕೋತಾ ಇದ್ದಾರೆ. ಯಾರೇ ಆಗಿರಲಿ, ಲಾ ಅಂಡ್ ಆರ್ಡರ್ಲಿ ಇಂಟರ್ಫಿಯರ್ ಆದರೆ ಸರ್ವ ನಾಶ ಆಗೋಗ್ತಾರೆ ಅನ್ನೋದಕ್ಕೆ ಉದಾಹರಣೆ ಮೊನ್ನೆ ನಮ್ಮ ಕೇಸಲ್ಲಿ ಒಂದು ಎಲ್ಲ ಬಯಲಾದ ಕೇಸ್ ಅಂತದ್ದು ಎಷ್ಟೋ ಕೇಸುಗಳು ಲಾ ಅಂಡ್ ಆರ್ಡರ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ನೋಡಿ. ಪೋಕ್ಸೋ ಕೇಸು 85 ವರ್ಷದ ಮುದಿತನದಲ್ಲಿ ಪೋಕ್ಸೋ ಕೇಸ್ ಬೀಳ್ಬೇಕಾ? ಅದು ದೇವರ ಒಂದು ಲೀಲೆ, ಅದನ್ನೇ ದೈವ ಜಾಗೃತಿ ಅಂತ ಹೇಳಿದೆ. ಇವಾಗ ದೈವ ಜಾಗೃತಿ ಆಗಿದೆ. ದಿನಕ್ಕೊಂದು ನ್ಯೂಸ್ಗೆ ಕಾದಿರಿ ಗೆಳೆಯರೆ, ನೀವು ದಿನಕ್ಕೊಂದು ನ್ಯೂಸ್ ಬರುತ್ತೆ. ಇನ್ನೇನಪ್ಪ ಇಷ್ಟೇ ಅಂತೇಳಿದ್ರೆ ಮತ್ತೊಬ್ಬಂದು ಶುರುವಾಗತ್ತೆ, ಎಲ್ಲರದು ಬಯಲಾಗತ್ತೆ. ಈ ದರ್ಶನ್ ಶಿಷ್ಯರದೇ ಇವಾಗ ಆಚೆ ಬರುತ್ತೆ ನೋಡಿ, ಏನು ಒಬ್ಬರಿಗಿಂತ ಒಬ್ಬರು ಸ್ಯಾಡಿಸ್ಟ್ಗಳು ಇವರು, ಇವರು ಮಾಡಿರೋದೆಲ್ಲ ಬಯಲಾಗತ್ತೆ. ಸ್ಯಾಡಿಸಮ್ ಅಂತ ಒಂದು ರೋಗದಿಂದ ನರಳುತ್ತಾ ಇದ್ದಾರೆ ಇವರು. ಪಾಪ ಆ ನಿಜ ಭಕ್ತರಿಗೆ ಆಚೆ ಬರೋಕ್ಕಾಗ್ತಿಲ್ಲ ಕೆಲವರಿಗೆ. ಹೆಂಗೆ ಸಡನ್ನಾಗಿ ಆಚೆ ಬರೋದು? ಅವನೊಬ್ಬಿದ್ದಾನೆ ಪಾಸಿಟಿವ್ ಪಕೇತ ಅಂತ, ಒಬ್ಬಬ್ಬಬ್ಬಬ್ಬ, ಅವನಂತೂ ಅವನ ಕೈ ಮೇಲೆ ಹಚ್ಚಿ ಹಾಕ್ಸ್ಕೊಂಡಿದ್ದಾನಂತೆ ದಚ್ಚು ಮಹಾರಾಜದು. ಅವನು ಕಚ್ಚುತ್ತಾ ಇರ್ತಾನೆ ಎಲ್ಲರ ಕಿವಿನ. ಇವಾಗೇನು ಯಾರು ಹತ್ಯೆನೇ ಮಾಡಿಲ್ವಾ, ನಮ್ಮ ಬಾಸ್ ಮಾಡಿಬಿಟ್ಟಿದ್ದಾರೆ ಏನಿವಾಗ ಅಂತ ಅವನು. ಒಬ್ಬಬ್ಬಬ್ಬಬ್ಬಬ್ಬ, ಇಂತಹ ವಿಕೃತಿಗಳ ನಡುವೆ ಕರ್ನಾಟಕದಲ್ಲಿ ಆ ಹೆಣ್ಣು ಮಕ್ಕಳು ಹೇಗೆ ರಾತ್ರಿ ಓಡಾಡ್ತಾರೆ? ಹೇಗೆ ಮಹಾತ್ಮ ಗಾಂಧಿಯ ಕನಸನ್ನು ನನಸಾಗತ್ತೆ? ಅರ್ಧರಾತ್ರಿ ಹೆಣ್ಣು ಮಕ್ಕಳು ಸ್ವತಂತ್ರದಿಂದ ಓಡಾಡಿದ ದಿವಸ ನಮಗೆ ನಿಜವಾದ ಸ್ವಾತಂತ್ರ್ಯ ಅಂತ ಹೇಳಿದ್ರಲ್ಲ. ದೇವರು ಒಳ್ಳೇದು ಮಾಡಲಿ. ಧನ್ಯವಾದ. ಅಹೋರಾತ್ರ.